ರಾಜ್ಯಾದ್ಯಂತ ಸುದ್ದಿ ಮಾಡಿರ್ತಕ್ಕಂಥ PSI ಅಕ್ರಮ ಪರೀಕ್ಷಾ ವಿಚಾರ ಕುರಿತಂತೆ ಪ್ರಿಯಾಂಕ ಖರ್ಗೆ ಅವರು ಮೊದಲ ಬಾರಿಗೆ ಈ ವಿಚಾರ ಕುರಿತಂತೆ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಸದ್ಯ ಈಗ CID ಅಧಿಕಾರಿಗಳ 3ನೇ ನೋಟಿಸ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಈ ವಿಚಾರ ಕುರಿತಂತೆ ಅಂದರೆ CIDಗೆ ಯಾವ ರೀತಿ ಉತ್ತರ ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರಗಳ ಕುರಿತಂತೆ ಅವರೇ ಸಮಗ್ರವಾದಂಥ ಮಾಹಿತಿಯನ್ನು ನೀಡಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರ ಜೊತೆನೇ ಮಾತಾಡ್ತಾ ಹೋಗೋಣ. ಸರ್, ಈಗ CID ಅಧಿಕಾರಿಗಳ 3ನೇ ನೋಟಿಸ್ಗೆ ಉತ್ತರ ಕೊಟ್ಟಿದ್ದೀರಿ, ಏನೇನು ಉತ್ತರದಲ್ಲಿ ಯಾವ್ಯಾವ ಅಂಶಗಳನ್ನು ಉಲ್ಲೇಖ ಮಾಡಿದ್ದೀರಾ ಸರ್? ನೋಡಿ, ಮೊದಲನೇ ಎರಡು ನೋಟಿಸ್ನಲ್ಲಿ ಇವರು ಯಾವುದೇ ರೀತಿಯಾದಂಥ ದಾಖಲೆಗಳು ಕೊಡಬೇಕು ಅಂತ ಸ್ಪಷ್ಟವಾದಂಥ ಮಾಹಿತಿ ಅವರು ಕೊಟ್ಟಿರಲಿಲ್ಲ. ಯಾಕಂದರೆ Section 91ನಲ್ಲಿ ಭಾಳ ಕ್ಲಿಯರಾಗಿ ಏನು ಹೇಳುತ್ತೆ ಅಂದರೆ, ಎನಿ ಸ್ಪೆಸಿಫಿಕ್ ಡಾಕ್ಯುಮೆಂಟ್ ಆರ್ ಥಿಂಗ್ ನೀವೇನು ಬಯಸ್ತಾ ಇದ್ದೀರಾ ಅದಕ್ಕೆ ಕೊಡಿ ಅಂತ. ಸೊ ಅದು ಅವ್ರು ಯಾವುದು ಉಲ್ಲೇಖಿಸಿರಲಿಲ್ಲ, ನಾನು ಅದಕ್ಕೆ ಉತ್ತರ ಕೊಟ್ಟಿದ್ದೆ. ಅವ್ರು ಈ ಸರಿ ಎರಡನೇ ನೋಟಿಸ್ನಲ್ಲಿ ಏನು ಹೇಳಿದ್ದಾರೆ, ದಯವಿಟ್ಟು ಅದು ಯಾವುದು ಆಡಿಯೋ ಕ್ಲಿಪ್ ಬಿಡುಗಡೆ ಮಾಡಿದ್ದೀರಲ್ಲ ಅದ್ರ ನೈಜಾಂಶವನ್ನು ನೀವು ನಮಗೆ ಕೊಡಬೇಕು ಅಂತ ಕೇಳಿದ್ದಾರೆ. ಅದು ನಾನು ಅವ್ರಿಗೆ ಉತ್ತರ ಕೊಟ್ಟಿದ್ದೀನಿ. ನಾನು ಇದು ಬಿಡುಗಡೆ ಇದು ಆಡಿಯೋ ಕ್ಲಿಪ್ ಪ್ರಸ್ತಾಪ ಮಾಡೋದಕ್ಕಿಂತ ಮುಂಚೆನೇ ಪ್ರತಿಷ್ಠಿತವಾದಂಥ ಪತ್ರಿಕೆಗಳಲ್ಲಿ ಈ ಟ್ರಾನ್ಸ್ಕ್ರಿಪ್ಟ್ಗಳು ಬಂದಿದೆ, ಅದರ ಆಧಾರದ ಮೇಲೆ ನಾವು ಕೊಟ್ಟಿದ್ದೀವಿ. ಆ ಟ್ರಾನ್ಸ್ ಪತ್ರಿಕೆ ಪ್ರಿಂಟು ಕೊಟ್ಟಿದ್ದೀವಿ, ಪ್ಲಸ್ ಆಡಿಯೋ ಡೀಟೇಲ್ಸ್ ಏನು ಕೇಳಿದ್ದೀವಿ ಅದನ್ನು ಕೊಟ್ಟಿದ್ದೀರಿ. ಮತ್ತು ಇನ್ನಿತರ ಏನಾದರೂ ಮಾಹಿತಿ ತಮ್ಮ ಹತ್ರ ಇದೆ ಅಂದರೆ ನಾವು ನನ್ನ ಹತ್ರ ಇರುವಂಥ ಎಲ್ಲ ಮಾಹಿತಿಗಳು, ಪತ್ರಿಕೆ ಕಟಿಂಗ್ಸ್ ಇರ್ಬೋದು, ನಿಮ್ಮ ಕ್ಲಿಪ್ಪಿಂಗ್ಸ್ ಇರ್ಬೋದು, ಎಲ್ಲನೂ ಅವ್ರಿಗೆ ಕೊಟ್ಟಿದ್ದೀನಿ. ಈಗ ಅವರು ಅದು ಯಾಕೆ ಕೇಳಿದಾರಂತನೂ ಗೊತ್ತಿಲ್ಲ, ಯಾಕಂದರೆ ಇದೆಲ್ಲನೂ ಆಲ್ರೆಡಿ ಇಟ್ ಈಸ್ ಅವೈಲೇಬಲ್ ಇನ್ ದ ಪಬ್ಲಿಕ್ ಡೊಮೇನ್. ಹಂಗಂದರೆ ಇವರು ಇನ್ವೆಸ್ಟಿಗೇಷನ್ ಯಾವ ಗಾಂಭೀರ್ಯತೆಯಿಂದ ಮಾಡ್ತಾ ಇದ್ರಂತ ಇದು ಎದ್ದು ಕಾಣುತ್ತಿದ್ರಲ್ಲಿ. ಸರ್, ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಸಾಮರ್ಥ್ಯ ಅಲ್ವಾ ಆಡಿಯೋ ಯಾರ್ದು ಏನು ಅಂತ ಅದರ ಇನ್ವೆಸ್ಟಿಗೇಷನ್ ಸರ್ಕಾರ ಮಾಡಬೇಕು, ನಮ್ಮಲ್ಲಿ ಇರ್ತಕ್ಕಂಥ ದಾಖಲೆಗಳನ್ನು ಒದಗಿಸಿದ್ದೀನಿ ಅಂತ ಹೇಳಿಕೆಯನ್ನು ಮೊದಲೇ ಕೊಟ್ಟಿದ್ರಿ. ಆಡಿಯೋ ವಿಚಾರ ಕುರಿತಂತೆಯೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈಗ 3ನೇ ಬಾರಿ ನೋಟಿಸಲ್ಲೂ ಕೂಡ ಆಡಿಯೋ ವಿಚಾರ ಕುರಿತಂತೆ ತಾವು ಉತ್ತರ ಕೊಟ್ಟಿದ್ದೀರಿ. ಸರ್ಕಾರದ ಸಾಮರ್ಥ್ಯದ ವಿಚಾರ ಕುರಿತಂತೆ ಹೇಳೋದಾದರೆ ನೋಡಿ, ಸರ್ಕಾರ ಈ ಹಗರಣವನ್ನು ಮಧ್ಯವರ್ತಿ ಲೆವೆಲ್ಗಳಲ್ಲೇ ಮುಗಿಸ್ಬೇಕು ಅಂತ ಇದ್ದಾರೆ. ನನ್ನ ಬೇಡಿಕೆ ಏನಿದೆ, ನಾನು ಏನು ಆಗ್ರಹಿಸ್ತಾ ಇದ್ದೀನಿ, ಮಧ್ಯವರ್ತಿಗಳು ಸಿಕ್ಕ ತಕ್ಷಣ ನೀವು ಭಾಳ ದೊಡ್ಡ ಸಭಾಸ್ಗಿರಿ ನೀವು ತಗೋತಾ ಇದ್ದೀರಾ, ಒಳ್ಳೆಯದು. ಆದರೆ ಈ ಮಧ್ಯವರ್ತಿಗಳು ಯಾರ ಪರವಾಗಿ ಕೆಲಸ ಮಾಡ್ತಾಯಿದ್ರು, ಯಾರ್ಯಾರಿಗೆ ದುಡ್ಡು ಕೊಡ್ತಾಯಿದ್ರು, ಎಕ್ಸಾಮಿನೇಷನ್ ಸೆಂಟರ್ ಯಾರಿಗೆ ಫಿಕ್ಸ್ ಮಾಡ್ತಾಯಿದ್ರು, ಯಾವ ಅಭ್ಯರ್ಥಿಗಳು ಎಲ್ಲಿ ಕೂತ್ಕೋಬೇಕು ಅಂತ ಡಿಸೈಡ್ ಮಾಡ್ತಾಯಿದ್ರು ಯಾರು, ಮತ್ತು ನೇಮಕಾತಿ ಪಟ್ಟಿನಲ್ಲಿ ಯಾರ್ಯಾರು ಹೆಸರು ಇರಬೇಕು, ಯಾರ್ಯಾರ್ದು ಕೈ ಬಿಡಬೇಕು, ಯಾರ್ಯಾರ ಕೈ ಎಲ್ಲೆಲ್ಲಿ ಕಲೆಕ್ಷನ್ ಹೋಗಿದೆ ಅದು ಗೊತ್ತಾಗಬೇಕಲ್ವಾ. ಆಮೇಲೆ ಈ CID ಅವ್ರ ನೋಟಿಸ್ ನೋಡಿ ಎಷ್ಟು ಚೆನ್ನಾಗಿ ಕೊಡ್ತಾರೆ ಅಂದರೆ, ಯಾರು ಅಭ್ಯರ್ಥಿಗಳು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೆ 2 ನೋಟಿಸ್ಸು, ಈ ಅಕ್ರಮ ಬಯಲ್ ಮಾಡಿದವ್ರಿಗೆ ನನ್ನಂಥವರಿಗೆ 3 ನೋಟಿಸ್ಸು. ಇದು ರಾಜಕೀಯ ಪ್ರೇರಿತ ಅಲ್ವಾ ಇದು? ಎಷ್ಟು ಆಮೇಲೆ ಇಲಾಖೆ ಅಧಿಕಾರಿಗಳಿಗೆ ಎಷ್ಟು ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ? ನಾನು ತಮ್ಮ ಮುಖಾಂತರ ಹೋಮ್ ಮಿನಿಸ್ಟರಿಗೆ ಕಿರು 2-3 ಸ್ಪಷ್ಟವಾದಂಥ ಪ್ರಶ್ನೆಗಳು ಕೇಳಕ್ಕೆ ಬಯಸ್ತಾ ಇದ್ದೀನಿ. ಇಲ್ಲಿವರೆಗೂ ಎಷ್ಟು ಅಭ್ಯರ್ಥಿಗಳಿಗೆ ನೋಟಿಸ್ ಕೊಟ್ಟಿದ್ದೀರಾ? ಎಷ್ಟು ಜನ ಹಾಜರಾಗಿದ್ದಾರೆ? ಹಾಜರಾಗಲಾರ್ದ ಅಭ್ಯರ್ಥಿಗಳಿಗೆ ಎಷ್ಟು ಜನಕ್ಕೆ ಮತ್ತೆ 2ನೇ ನೋಟಿಸ್ ಕೊಟ್ಟಿದ್ದೀರಾ? ಇಲಾಖೆದಲ್ಲಿ ಯಾವ್ಯಾವ ಆಫೀಸರ್ಗೆ ನೋಟಿಸ್ ಕೊಟ್ಟಿದ್ದೀರಾ? ಪ್ರಭು ಚೌಹಾಣ್ ಅವರಿಗೆ ಮತ್ತು BJP ಶಾಸಕರಿಗೆ ಯಾಕೆ ಇನ್ನೂ ನೋಟಿಸ್ ಕೊಟ್ಟಿಲ್ಲ? ಆಮೇಲೆ ನೀವು ಸದನದಲ್ಲಿ 5 ಏನೋ ದೂರುಗಳು ಬಂದಿದೆ, 5 ಅಭ್ಯರ್ಥಿಗಳಿಂದ ದೂರುಗಳು ಬಂದಿತ್ತು, ಅದನ್ನು ಹಿರಿಯ ಅಧಿಕಾರಿಗಳನ್ನು ಏನೋ ಅಧಿಕಾರಿಗಳು ಪರಿಶೀಲಿಸಿ ಆ ದೂರುಗಳನ್ನು ವಜಾ ಮಾಡಿದ್ದೀರಾ ಅಂತ ಹೇಳಿದ್ದೀರಾ. ನಾನು ಕೇಳ್ತಾ ಇರೋದು, ಆ ಅಧಿಕಾರಿಗಳು ಯಾರು, ಪರಿಶೀಲನೆ ಮಾಡಿದಂಥ ವಿಧಾನ ಏನು, ಮತ್ತು ಪರಿಶೀಲನಾ ವರದಿ ಎಲ್ಲಿದೆ? ಅದನ್ನು CID ಕೊಡಬೇಕಲ್ಲ ಹೋಮ್ ಮಿನಿಸ್ಟರ್ ಅವರು. ಇದು ಯಾವುದೋ ಪತ್ರಿಕೆ ಪ್ರಕಟಣೆಯಲ್ಲಿ ಕೊಟ್ಟಿಲ್ಲ, ಪತ್ರಿಕೆ ಹೇಳಿಕೆ ಕೊಟ್ಟಿಲ್ಲ, ಸದನದಲ್ಲಿ ತಾವು ಮಾತಾಡಿರೋಂಥದ್ದು ಇದು ಅಂದರೆ ಸದನದಲ್ಲಿ ಮಾತಾಡಿರೋದು ತಾವು ಸುಳ್ಳ? ಸೊ ಇವೆಲ್ಲ 4-5 ಪ್ರಶ್ನೆಗೆ ಉತ್ತರ ಕೊಡಲಿ ಅವರು. ನಾನು ಅವರಿಗೂ ಪತ್ರ ಬರೆದಿದ್ದೀನಿ, ದಯವಿಟ್ಟು ನೀವೇನು ಸದನದಲ್ಲಿ ಉತ್ತರ ಕೊಟ್ಟಿದ್ದೀರಾ, ಪರಿಶೀಲನೆ ನೀವು ಮಾಡಿಸಿದ್ದೀರಾ, ಪರಿಶೀಲನೆಯಲ್ಲಿ ಏನೂ ಕಂಡು ಬಂದಿಲ್ಲ ಅಂತ ಆ ಪರಿಶೀಲನೆ ವರದಿ ಎಲ್ಲಿದೆ? ಅದು ನೀವು ನೀವು ಕೊಡಿ, ಚಾನೆಲ್ಗಳಿಗೆ ಕೊಡಿ, ಸಾರ್ವಜನಿಕರಲ್ಲಿ ಚರ್ಚೆಗೆ ತನ್ನಿ, ಅಥವಾ CIDಗನ ಹೋಗಿ ಸಬ್ಮಿಟ್ ಮಾಡಿ. ಅಂದರೆ ನೀವು ತಪ್ಪು ಒಪ್ಕೋಬೇಕಾಗ್ತದೆ ನೀವು ಸುಳ್ಳು ಹೇಳಿದ್ದೀರಾ ಅಂತ ಇಲ್ದಿದ್ರೆ. ಸರ್, ಗೃಹ ಸಚಿವರು ಹೇಳ್ತಾರೆ ತಮ್ಮೆಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ನೀಡಲಿಕ್ಕೆ ಆಗೋದಿಲ್ಲ, ಅದು ಪ್ರಿಯಾಂಕ ಖರ್ಗೆ ಅವರು ಪ್ರಚಾರ ಪ್ರಿಯರು, ಆ ಕಾರಣಕ್ಕಾಗಿ ಅವರು ಇಲ್ಲ ಸಲ್ಲದ ಪ್ರಶ್ನೆಗಳನ್ನು ಕೇಳ್ತಾರೆ. ಇದೆಲ್ಲವನ್ನು ಕೂಡ ಗೌಪ್ಯತೆಯನ್ನು ಕಾಪಾಡಬೇಕಾಗುತ್ತೆ, ಅದೆಲ್ಲವನ್ನು ಬಹಿರಂಗಗೊಳಿಸೋಕೆ ಆಗೋದಿಲ್ಲ ಅಂತ ಮಾತು ಹೇಳ್ತಾ ಇದ್ದಾರೆ ಸರ್. ಆಯ್ತು ರೀ, ನಾನು ಪ್ರಚಾರ ಪ್ರಿಯನೇ. ಸಂತೋಷಣ್ಣ ಅವರಿಗೆ ಇವತ್ತು CID ತನಿಖೆ ಆಗ್ತಾ ಇರೋದು ಸುಳ್ಳಾ, ಜನರ ಅರೆಸ್ಟ್ ಆಗ್ತಾ ಇರೋದು ಸುಳ್ಳಾ, ಮಧ್ಯವರ್ತಿಗಳು ಬಾಯ್ಬಿಟ್ಟು ಸರ್ಕಾರಕ್ಕೆ ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇರೋದು ಸುಳ್ಳಾ, 57,000 ಜನರು ಇವತ್ತು ಭವಿಷ್ಯದಕ್ಕೆ ಚಲ್ಲಾಟ ಮಾಡ್ತಾ ಇರೋದು ಸುಳ್ಳಾ, 545 ರಲ್ಲಿ 300 ಜನ ಅಕ್ರಮವಾಗಿ ಬಂದಿರೋದು ಸುಳ್ಳಾ,
ಇವತ್ತು ಪ್ರಾಮಾಣಿಕವಾಗಿ ಬರೆದಿರುವಂಥ ಅಭ್ಯರ್ಥಿಗಳು, ಪರೀಕ್ಷೆ ಬರೆದಿರೋಂಥ ಅಭ್ಯರ್ಥಿಗಳು ಇವತ್ತು ಧರಣಾ ಕೂತಿರೋದು ಸುಳ್ಳ, ಟ್ರಿಬ್ಯುನಲ್ಗೆ ಹೋಗಿರೋದು ಸುಳ್ಳ, ಕೋರ್ಟಿಗೆ ಹೋಗಿರೋದು ಸುಳ್ಳ. ಏನು ಜವಾಬ್ದಾರಿ ಮಾತಾಡ್ತಾ ಇದ್ದಾರೆ ಹೋಮ್ ಮಿನಿಸ್ಟರ್ ಅವರು? ತನಿಖೆ ಮಾಡ್ರಪ್ಪ ಅಂತ ನಾವು ಹೇಳಿದ್ರೆ ನೀವು ಇಲ್ಲ ಗೌಪ್ಯತೆ ಕಾಪಾಡಿ, ನಿಮ್ಮ ಗೌಪ್ಯತೆ ನೋಡಿದ್ದೀವಿ ಎಷ್ಟು ಕಾಪಾಡ್ತಾ ಇದ್ದೀರಾ ಅಂತ. ಸಾರ್ವಜನಿಕ ವಲಯದಲ್ಲಿರುವಂಥ ಮಾಹಿತಿಯನ್ನು ನೀವು ಕಲೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ನಿಮ್ಮ ಕಡೆಯಿಂದ. ಇವತ್ತು ನೀವು ದಿನ ಬ್ರೇಕಿಂಗ್ ನ್ಯೂಸ್ ಆಗ್ತಾ ಇದ್ದೀರಲ್ಲ ಸರ್, ನೀವು ಎಲ್ಲಿಂದ ಬರ್ತಾ ಇದೆ ನಿಮ್ಗೆ ಮಾಹಿತಿ? ಹೇಗೆ ಸೋರಿಕೆ ಆಗ್ತಾ ಇದೆ? ನಾಳೆ ನಿಮಗೂ ನೋಟಿಸ್ ಕೊಡ್ತಾರೆ, ಹುಷಾರಾಗಿರ್ಬೇಕು ತಾವು. ಹಂಗಂದ್ರೆ ದಟ್ ಮೀನ್ಸ್ ಗೌಪ್ಯತೆ ಕಾಪಾಡ್ತಾ ಇದ್ದಾರೆ ಇವರು? ನಾವು ಕೇಳಿರೋ ಪ್ರಶ್ನೆ ನನಗೆ ಉತ್ತರ ಕೊಡಬೇಡಿ ಸ್ವಾಮಿ. ನೀವು 57,000 ಜನ ಏನಿದ್ದಾರೆ ಅವ್ರಿಗೆ ಉತ್ತರ ಕೊಡಿ, ಕರ್ನಾಟಕ ಜನರಿಗೆ ಉತ್ತರ ಕೊಡಿ. ಸರ್ಕಾರ ಅಂದ ತಕ್ಷಣ ಏನು, ಇಟ್ಸ್ ಎ ಡೆಮೊಕ್ರೆಟಿಕ್ ಕಂಟ್ರಿ, ಯು ಆರ್ ಆನ್ಸರಬಲ್ ಟು ಪೀಪಲ್. ನಾವೆಲ್ಲರೂ ಪಬ್ಲಿಕ್ ಸರ್ವೆಂಟೆ, ಇಲ್ಲ ನಾವು ಉತ್ತರ ಕೊಡೋಕ್ಕಾಗಲ್ಲ. ಪ್ರಿಯಾಂಕ್ ಖರ್ಗೆ ಡಸ್ ನಾಟ್ ವಾಂಟ್ ಆ್ಯನ್ ಆನ್ಸರ್, 57,000 ಕ್ಯಾಂಡಿಡೇಟ್ಸ್ ವಾಂಟ್ ಆ್ಯನ್ ಆನ್ಸರ್, 6 crore ಪೀಪಲ್ ವಾಂಟ್ ಆ್ಯನ್ ಆನ್ಸರ್. ಈ ಸರ್ಕಾರ, ಈ 40% ಸರ್ಕಾರ ಯಾವ ರೀತಿ ನಡೀತಾ ಇದೆ ಅಂತ ಅವ್ರಿಗೆ ಉತ್ತರ ಬೇಕಾಗ್ತಾ ಇದೆ. ಅದನ್ನು ಅವ್ರಿಗೆ ಕೊಡಿ, ನನಗಲ್ಲ. ಹಾಂ ಸರ್, ಇನ್ನು ಈ ಭ್ರಷ್ಟಾಚಾರ ಕುರಿತಂತೆ ವಿಧಾನಸೌಧನ ಡೀಲ್ ಸೌಧ ಮಾಡ್ಕೊಂಡಿದ್ದಾರೆ, ಅನೇಕ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಫಿಕ್ಸ್ ಆಗಿದೆ ಅಂತಕ್ಕಂಥ ಟ್ವೀಟ್ ಅನ್ನು ಮಾಡಿದ್ದೀರಿ ಸರ್ ಈ ಸರ್ಕಾರದ ಕುರಿತಂತೆ. ಈಗ ಇದು ನಾನು ಹೇಳ್ತಾ ಇಲ್ಲ, ಯತ್ನಾಳ್ ಅವ್ರು ಏನು ಹೇಳಿದ್ರು, CM ಕುರ್ಚಿಗೆ 2,000 crore, ಕಾಮಗಾರಿಗಳಿಗೆ 40% ಅಂತ BJP ಸರ್ಕಾರ ಹೇಳಿದ್ರು. ಶ್ರೀಗಳು ಹೊರಗಡೆ ಬಂದು 30% ನಾವು ಕೊಡಬೇಕಾಗಿದೆಯಪ್ಪ, ಶ್ರೀಗಳು ನಾವು ಮಠಾಧೀಶ್ವರಗಳು ನಾವು 30% ಕೊಡಬೇಕು ಅಂತ. ವರ್ಗಾವಣೆಗೆ ಫಿಕ್ಸ್ಡ್ ರೇಟ್, ಪ್ರೈಮ್ ಮಿನಿಸ್ಟರ್ ಮೋದಿಗೆ ಕಾಂಟ್ರಾಕ್ಟರ್ಸ್ ಅವ್ರು ಬರೆದಿದ್ದಾರೆ. ಇದು ವಿಧಾನಸೌಧ ಅನ್ನಕ್ಕಾಗುತ್ತಾ? ಇದು ವ್ಯಾಪಾರ ಸೌಧ. ಸರ್ಕಾರ ರಚನೆಗೂ ಕೂಡ ಇವತ್ತು 50-50 crore ಖರ್ಚು ಮಾಡಿ ಇವತ್ತು ಆಪರೇಷನ್ ಕಮಲದ ಮೂಲಕ ಈ ಸರ್ಕಾರ ರಚನೆ ಆಗಿರೋದು ಸುಳ್ಳ? 17-18 ಜನ ಖರೀದಿ ಮಾಡಿದ ಸುಳ್ಳ? ವಿಧಾನಸೌಧದ ಗೌರವ ಇದೆಯಾ ಇದು? ವ್ಯಾಪಾರ ಸೌಧ ಆಗಿಲ್ವಾ ಈಗ? ಸೊ ಇವೆಲ್ಲನೂ ಕೂಡ ನಾನು ಅಲ್ಲ, BJP ಅವರೇ ಹೇಳ್ತಾ ಇದ್ದಾರಲ್ಲ. ಈಶ್ವರಪ್ಪ ಅವರು ಗವರ್ನರಿಗೆ ಪತ್ರ ಬರೆದಿರೋದು ಸುಳ್ಳ? ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿ ವರ್ಗಾವಣೆಗೆ 1 crore ಕೇಳಿದೆ ಅಂದ್ಬಿಟ್ಟು ಒಬ್ಬ ಅಧಿಕಾರಿಗಳ ಪುತ್ರಿ ಪ್ರೈಮ್ ಮಿನಿಸ್ಟರಿಗೆ ಬರೆದಿದ್ದು ಸುಳ್ಳ? ದೀಸ್ ಆರ್ ಆಲ್ ಡನ್ ಬೈ ದೆಮ್ ಓನ್ಲಿ. ಅವ್ರು ಹೇಳ್ತಾ ಇರೋದೇ ನಾನು ಜನರಿಗೆ ತಿಳಿಸ್ತಾ ಇದ್ದೀನಿ. ಸರ್, ಈಗ CID ಅಧಿಕಾರಿಗಳ 3 ನೋಟಿಸ್ಗೂ ಉತ್ತರ ಕೊಟ್ಟಿದ್ದೀರಾ, ಇನ್ನು ಈ ಪ್ರಕರಣ ಕುರಿತಂತೆ PSI ಪರೀಕ್ಷೆ ಅಕ್ರಮ ವಿಚಾರ ಕುರಿತಂತೆ ಇನ್ನು ಮುಂದಿನ ಬೆಳವಣಿಗೆ ಅಂದರೆ ಏನಾಗಬೇಕಂತ ಬಯಸ್ತೀರಾ ಸರ್? ಕಾಂಗ್ರೆಸ್ ಪಕ್ಷ ಇರ್ಬೋದು, ಜನಸಾಮಾನ್ಯರ ಪರವಾಗಿ ತಮ್ಮ ನಿಲುವನ್ನು ವ್ಯಕ್ತಪಡಿಸೋದಾದರೆ ನೋಡಿ, ನಾವು ಮೊದಲನೇ ದಿನದಿಂದಾನು ನಮ್ಮ ಹಿರಿಯರ ಎಲ್ಲರೂ ಕೂಡ ಏನು ಕೇಳ್ತಾ ಇದ್ದಾರೆ, ಜುಡಿಷಿಯಲ್ ಎನ್ಕ್ವೈರಿ ಕೇಳಿದೆ. CID ಅವ್ರ ಕಡೆಯಿಂದ ಈಗ ನನಗೆ ಯಾವುದೇ ರೀತಿಯಾದಂಥ ಭರವಸೆ ಉಳಿದಿಲ್ಲ. ಯಾಕಂದರೆ ಈಗ ಯಾರಿಗೆ ನೋಟಿಸ್ ಕೊಡಬೇಕು, ಯಾರಿಗೆ ಕೊಡಬಾರ್ದು ಅದನ್ನೇ ಅರಿವಿಲ್ಲ, ಕಾನೂನಿನ ಪರಿಜ್ಞಾನನೇ ಇಲ್ಲ. ಅವರು ನೋಟಿಸ್ ಕೊಟ್ಟಿರುವಂಥ ರೀತಿ ನೋಡಿದ್ರಂತೂ ನನಗಂತೂ ಏನು ನಗು ಬರುತ್ತೆ. ನೀವು ಮಾಧ್ಯಮದ ಮುಂದೆ ಮಾತಾಡಬೇಕಾದ್ರೆ ಎಲ್ಲ ಸತ್ಯಾಂಶ ತಿಳ್ಕೊಂಡು ಶೋಧನೆ ಮಾಡ್ಕೊಂಡು ನೀವು ಮಾತಾಡಿರ್ತೀರ ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ಯಾವ ಮಟ್ಟಕ್ಕೆ ಇವ್ರ ಗಾಂಭೀರ್ಯತೆ ಇದೆ ಅಂತ ಗೊತ್ತಾಗ್ತಾ ಇದೆ. ಯಾರೋ ಪಾಪ ಕೆಲವು ಆಫೀಸರ್ಸಿಗೆ ಪ್ರಮೋಷನ್ ಬೇಕಾಗಿದೆ ಅನಿಸುತ್ತೆ, ಅದಕ್ಕೆ ಅವ್ರ ಬಾಸ್ಗಳು ಏನು ಹೇಳ್ತಾ ಇದ್ದಾರೆ ಅದು ಮಾಡ್ತಾ ಇದ್ದಾರೆ ಇವತ್ತು. ಸೊ ನಾವು ಜುಡಿಷಿಯಲ್ ಎನ್ಕ್ವೈರಿ ಕೇಳ್ತಾ ಇದ್ದೀವಿ, ಒಂದು ಸಿಟ್ಟಿಂಗ್ ಜಡ್ಜ್ ಮುಂದೆ ಇದು ಆಗಲಿ. ಯಾರು ಕಾಂಗ್ರೆಸ್ ಇದಾರ, ಕಾಂಗ್ರೆಸ್ ಅನ್ನ ಬರಲಿ, BJP ಅನ್ನ ಬರಲಿ, JDS ಅನ್ನ ಹೊರಗೆ ಬರಲಿ, ಒಟ್ಟು ನಮ್ಮ ರಾಜ್ಯದ ಯುವಕರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಇದು ಅವ್ರು ಮಾಡಿಲ್ಲ ಅಂದರೆ ಈ ಹೋರಾಟ ನಿರಂತರವಾಗಿ ಇದ್ದೇ ಇರುತ್ತೆ. ಸದ್ಯ PSI ಪರೀಕ್ಷೆ ಅಕ್ರಮ ವಿಚಾರ ಕುರಿತಂತೆ 3 ನೋಟಿಸ್ಗಳಿಗೂ ಕೂಡ ಪ್ರಿಯಾಂಕ ಖರ್ಗೆ ಅವರು ಉತ್ತರವನ್ನು ಕೊಟ್ಟಿದ್ದು. ಸದ್ಯ ಜುಡಿಷಿಯಲ್ ಎಂಕ್ವೈರಿಗೆ ಏನು ಕಾಂಗ್ರೆಸ್ ಪಕ್ಷ ಆರಂಭದಿಂದಲೂ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ, ಅದಾಗಲಿ ಅಂತಕ್ಕಂಥ ಆಗ್ರಹವನ್ನು ಇವತ್ತು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್ ಬೆಂಗಳೂರು.